सॉरी सॉरी ಸಾರಿ ಸಾರಿ ನಾನು ನೋಡ್ಲಿಲ್ಲ ಒಂದು ನಿಮಿಷ ಯಾಕೆ ಗಾಬರಿಲಿದ್ದೀರಾ ಏನಿಲ್ಲ ನೀವು ಸೆಕೆಂಡ್ ಇಯರ್ ಎಕ್ಸಾಮ್ ಬರೆಯೋದಕ್ಕೆ ತಾನೇ ಬಂದಿರೋದು ನಾನು ಅಷ್ಟೇ ಅಂದಾಗೆ ನನ್ನ ಹೆಸರು ಮೀರಾ ನಿಮ್ಮ ಹೆಸರು ನನ್ನ ಹೆಸರು ಮಧು ಆ ಓಕೆ ಮಧು ಅವರೇ ನೀವು ಎಕ್ಸಾಮ್ ಬರೆಯೋದಕ್ಕೆ ಭಯ ಪಡ್ತಿದ್ದೀರಾ ಅಂತ ಅನ್ಸುತ್ತೆ ನೋಡಿ ಭಯ ಪಡಬೇಡಿ ಕೂಲ್ ಆಗಿ ಬರೀರಿ ಆಲ್ ದಿ ಬೆಸ್ಟ್ ರುದ್ರೇಶ್ ಅಂತ ಹೇಳದ್ಬಿಟ್ಟು ಅವ್ರ ಹತ್ರ ನಿಜವಾದ ಹೆಸರು ಹೇಳ್ಬಿಟ್ನಲ್ಲ ಮೊದ್ಲು ಇಲ್ಲಿಂದ ಹೊರಡ್ಬೇಕು ಆಲ್ ದ ಬೆಸ್ಟ್ ಹೇಳಿದಕ್ಕೆ ಒಂದು ರಿಯಾಕ್ಷನ್ ಕೊಡೋದ್ ಬೇಡ್ವಾ ಏನ್ ಹುಡುಗನೋ ಏನೋ ಇಲ್ಲೇ ಭಯ ಬೀಳ್ತಿದ್ದಾನೆ ಇನ್ನ ಎಕ್ಸಾಮ್ ಅಲ್ಲಿ ಏನ್ ಬರೀತಾನೋ ಏನೋ ಮೀನಾಕ್ಷಮ್ಮನವ್ರೆ ಈಗ ಹೋಗಿ ತಾವು ಮೇಕಪ್ ಮಾಡಿಸ್ಕೊಂಬಂದ್ರೆ ಫೋಟೋಶೂಟ್ ಶುರು ಮಾಡಬಹುದು ಅಂತ ನನಗೆ ಯಾವ ಮೇಕಪ್ ಬೇಡ ಶಿವಮಾದಯ್ಯ ಅವರೇ ಬಣ್ಣ ಹಚ್ಚಿಕೊಂಡು ಬಣ್ಣ ಬಣ್ಣದ ಮಾತಾಡಿ ಜನರನ್ನ ಏಮಾರಿಸೋದಕ್ಕೆ ನಾನು ರಾಜಕೀಯಕ್ಕೆ ಬಂದಿಲ್ಲ ನಾನು ಜನರ ಸೇವೆ ಮಾಡೋದಕ್ಕೆ ರಾಜಕೀಯಕ್ಕೆ ಬಂದಿರೋದು ಈ ಬಣ್ಣ ಏನಕ್ಕೆ ಇಷ್ಟು ದಿನ ಜನ ನನ್ನನ್ನ ಹೀಗೆ ಒಪ್ಕೊಂಡಿದ್ದಾರೆ ತಾನೆ ಇನ್ ಮುಂದೇನು ಒಪ್ಕೋತಾರೆ ನನ್ನ ಸೇವೆ ನೋಡಿ ಜನರು ಓಟ್ ಹಾಕ್ಲಿ ನನ್ನ ಅಂದ ಚಂದ ನೋಡಲ್ಲ ಅದು ನನಗೆ ಗೊತ್ತಿಲ್ವ ಮೀನಾಕ್ಷಿ ಅವರೆ ಆದ್ರೂ ಎಲ್ಲದಕ್ಕೂ ಒಂದು ರೀತಿ ನೀತಿ ಅಂತಿರುತ್ತಲ್ವಾ ನೀವು ಹಾಗೆ ಹೋಗಿ ನಿಂತ್ಕೊಂಡ್ರು ಜನ ನಿಮ್ಮನ್ನು ಗೆಲ್ಲಿಸ್ತಾರೆ ಆದ್ರೂ ಫೋಟೋ ಶೂಟ್ ಮಾಡುವಾಗ ತುಂಬಾ ಲೈಟ್ ಇರುತ್ತೆ ಅಲ್ಲಿ ಚೆನ್ನಾಗಿ ಕಾಣಬೇಕು ಅಂದ್ರೆ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೇಬೇಕಾಗಿ ಶಿವಮಾದಯ್ಯ ಅವರೇ ನೀವ್ ಏನೇ ಹೇಳಿದ್ರು ನಾ ಮೇಕಪ್ ಮಾಡಿಸ್ಕೊಳ್ಳೋದಿಲ್ಲ ಮೀನಾಕ್ಷಿ ಹಾಗಂದ್ರೆ ಹೇಗೆ ನೀನ್ ಮೇಕಪ್ ಮಾಡಿಸ್ಕೊಳ್ಳೋದು ಜಸ್ಟ್ ಫೋಟೋಶೂಟ್ಗಾಗಿ ಅಷ್ಟೇನೆ ಅವ್ರು ನಿನ್ ಒಳ್ಳೇದಕ್ಕೆ ಹೇಳ್ತಿದಾರಂದ್ರೆ ಯಾಕೆ ಮಾಡಿಸ್ಕೋಬಾರ್ದು ಅಣ್ಣ ನನಗ್ ಮೊದ್ಲೇ ಈ ಫೋಟೋಶೂಟ್ ಇಷ್ಟ ಇಲ್ಲ ಅಂತದ್ದು ಮೇಕಪ್ ಅಂತೆಲ್ಲ ಹೇಳಿದ್ರೆ ಬಿಡಿ ಅಣ್ಣ ನನಗೆ ಈ ಫೋಟೋಶೂಟೇ ಬೇಡ ಚಿಕ್ಕಮ್ಮ ಬೇಡ ಅಂತ ಮಾತ್ರ ಹೇಳ್ಬೇಕು ಇವರೆಲ್ಲ ನಿಮಗೋಸ್ಕರ ಬಂದಿರುವಾಗ ನೀವ್ ಆಗಲ್ಲ ಅಂತ ಹೇಳಿದ್ರೆ ಹೇಗ್ ಹೇಳಿ ನಿಮಗ್ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಇರ್ಬೋದು ಆದ್ರೆ ಕೆಲವೊಂದ್ಸಾರಿ ನಮ್ಮ ಇಷ್ಟಗಳನ್ನ ಬೇರೆಯವ್ರಿಗೋಸ್ಕರ ಬದಲಾಯಿಸ್ಕೋಬೇಕಾಗತ್ತಲ್ವಾ ಪ್ಲೀಸ್ ಚಿಕ್ಕಮ್ಮ ಫೋಟೋಶೂಟ್ ಆಗಲ್ಲ ಅಂತ ಹೇಳ್ಬೇಡಿ ನೀವು ಚೆನ್ನಾಗಿ ಕಾಣ್ಬೇಕನ್ನೋದೇ ನಮ್ಮ ಉದ್ದೇಶ ಪ್ಲೀಸ್ ಹೌದು ಅತ್ತೆ ಈಗ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಬಿಳಿ ಜಿಲ್ಲೆಗಳ ತರ ಇದ್ರು ಮೇಕಪ್ ಮಾಡಿಸ್ಕೊಳ್ಳಲ್ವಾ ಹಾಗೆ ಅನ್ಕೊಳ್ಳಿ ಬೇಕಾದ್ರೆ ಹೇಳಿ ನಾನೇ ಮುಂದೆ ನಿಂತು ನಿಮ್ಗೆ ಲೈಟ್ ಆಗಿ ಮೇಕಪ್ ಮಾಡಿಸ್ತೀನಿ ನನಗದರ ಅವಶ್ಯಕತೆ ಇಲ್ಲ ನಾನು ಮೇಕಪ್ ಮಾಡಿಸ್ಕೊಳ್ಳೋದಿಲ್ಲ ಅಂದ್ಮೇಲೆ ಮಾಡಿಸ್ಕೊಳ್ಳಲ್ಲ ನೀ ಸ್ವಲ್ಪ ಸುಮ್ಮನಿರು ನೀನ್ ಹೇಳ್ತಾ ಇರೋದು ನೋಡಿದ್ರೆ ಬಣ್ಣ ಹಾಕೋರೆಲ್ಲ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ಯಲ್ಲ ಅದ್ ಸರಿಯಲ್ಲ ಮೀನಾಕ್ಷಿ ನೋವು ನಲಿವು ಏನೇ ಇದ್ರು ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಜನರನ್ನ ರಂಚೋದೇ ಅವ್ರ ಕೆಲಸ ಆಗಿರೋದು ಅಷ್ಟಕ್ಕೂ ಬಣ್ಣ ಹಚ್ಕೊಳ್ಳೋದು ಮುಖಕ್ಕೆ ತಾನೆ ಮನ್ಸಿಗಲ್ವಲ್ಲ ನಿನ್ನ ಜನಸೇವೆಗೆ ಇದು ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಮೇಕಪ್ ಯಾಕೆ ಮಾಡಿಸ್ಕೋಬಾರ್ದು ಅಭಿಮಾನ ತೋರಿಸೋ ಅಭಿಮಾನಿಗಳಿಗೆ ನಾವು ಬಣ್ಣ ಹಚ್ಕೊಂಡೆ ರಂಜಿಸ್ಬೇಕಾಗತ್ತೆ ಇದ್ರ ಮೇಲೆ ನಿನ್ನ ಇಷ್ಟ ಮಾಡಿ ಸರಿ ಅಣ್ಣ ನನಗೋಸ್ಕರ ಅಲ್ದೇ ಇದ್ರು ಜನರಿಗೋಸ್ಕರ ನಾನು ಮೇಕಪ್ ಮಾಡಿಸ್ಕೊಂತೀನಿ ನನಗೆ ಚೆನ್ನಾಗಿ ಗೊತ್ತಿತ್ತು ನೀವು ಒಪ್ಕೊಂಡೆ ಒಪ್ಕೊಳ್ತೀರಾ ಅಂತ ಬಣ್ಣದ ಲೋಕನೇ ಅಷ್ಟು ಅದಂತರ ಮಾಯಾ ಲೋಕ ನಾ ಬಣ್ಣ ಹಾಕ್ತೀನಿ ಅಂದಿದ್ದು ನಟನೆ ಮಾಡೋದಕ್ಕಲ್ಲ ಫೋಟೋಶೂಟ್ಗೆ ಅಷ್ಟೇ ಏನೇ ಹೇಳಿ ನೀವ್ ಒಪ್ಕೊಂಡ್ರಲ್ಲ ಅಷ್ಟು ಸಾಕು ಬೇಗ ಬೇಗ ಹೋಗಿ ಮೇಕಪ್ ಮಾಡ್ಕೊಂಡ್ ಬನ್ನಿ ಇಲ್ಲ ಅಂದ್ರೆ ಈ ಕ್ಯಾಮ್ರಾಮನ್ ಹೇರ್ ಸ್ಟೈಲ್ ಇಟ್ಟು ಮೇಕಪ್ ಮ್ಯಾನ್ ಮಲ್ಕೊಂಡ್ಬಿಟ್ರೆ ಆಮೇಲೆ ನಾನು ಕ್ಯಾಮ್ರಾ ವರ್ಕ್ ಮಾಡಿ ನಿಮ್ ಫೋಟೋಶೂಟ್ ಮಾಡ್ಬೇಕಾಗತ್ತೆ ನಾನು ಎಷ್ಟು ಅಂತ ಜವಾಬ್ದಾರಿ ತಗೊಳ್ಳಿ ಹೇಳಿ ಬನ್ನಿ
ಹೋಗು ಮೀನಾಕ್ಷಿ ಹೋಗು. ಈ ಫೋಟೋ ಶೂಟ್ ನಿನ್ನ ಜೀವನಕ್ಕೆ ಒಂದು ಕಪ್ಪು ಚುಕ್ಕೆ ಆಗುತ್ತೆ. ನಿನ್ನನ್ನ ಅಭಿಮಾನಿಸೋ ಜನರೇ ನಾಳೆ ದಿವಸ ಚೀತು ಅನ್ನೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ದುರ್ಗಾನೇ ಅಲ್ಲ. ಮದ್ವೆ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತೆ ಬಿಟ್ಟಿಯಲ್ಲ, ನಿಮ್ಮನ್ ಮರೆಯೋಕಾಗತ್ತಾ? ಚಾನ್ಸೇ ಇಲ್ಲ. ಮದ್ವೆ ಆದ್ಮೇಲೆ ಕಾಲೇಜಿಗೆ ಬರದೆ ನಿಲ್ಸ್ಬಿಟ್ನಲ್ಲ, ಅದಕ್ಕೆ ನಿಮ್ಮನ್ನೆಲ್ಲ ನೋಡಕ್ಕಾಗ್ಲಿಲ್ಲ. ಅದ್ ಸರಿ, ಮದ್ವೆ ಆದ್ಮೇಲೆ ಹೇಗಿದೆ ಜೀವನ? ಸೂಪರ್ ಆಗಿದ್ದೀನಿ, ನನ್ಗದೆಲ್ಲ ಹೊಸ ಅನುಭವ, ಆದ್ರೂ ಹೊಂದ್ಕೊಂಡು ಹೋಗ್ತಾ ಇದೀನಿ. ನೋಡೆ, ಮೀನಾಕ್ಷಿ ಮನ್ ಸೊಸೆ ಎಷ್ಟು ಚೆನ್ನಾಗಿ ಮಾತಾಡೋದನ್ನ ಕಲ್ತ್ಬಿಟ್ಟಿದ್ದಾಳೆ. ನಾನ್ ಯಾವತ್ತೇ ಇದ್ರು ನಿಮ್ ಫ್ರೆಂಡ್ ಕಂಡ್ರೆ ಆಮೇಲೆ ಅವ್ರ ಸೊಸೆ. ಅದ್ ಸರಿ, ನಿಮ್ ಅಕ್ಕ ಮದ್ವೆ ಆದ್ರೆ ಯಾಕೆ ಹೊಡೋದ್ಲು? ಏ, ಅದೆಲ್ಲ ನಮಗ್ ಗೊತ್ತಿಲ್ಲ ಕಣೆ. ನಮ್ ಅಕ್ಕ ಎಲ್ಲದೂ ಸಿಕ್ಕಿದಾಗ ಯಾಕೆ ಹೀಗ್ ಮಾಡ್ದೆ ಅಂತ ಕೇಳ್ಬಿಟ್ಟು ನಿನಗೆ ಹೇಳ್ತೀನಿ. ಆದ್ರೂ ಅಂತ ಅತ್ತೆ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಅವ್ರನ್ನ ನೋಡ್ತಿದ್ರೆ ತಾಯಿ ಪ್ರೀತಿ ಏನು ಅಂತ ಗೊತ್ತಾಗ್ತಿದೆ. ಹಾಲ್ ಟಿಕೆಟ್ ಕೊಡಿ. ಹಾಲ್ ಟಿಕೆಟ್ ಕೊಡಿ, ನಿಮ್ಮನ್ನೇ ಕೇಳಿದ್ದು. ಯಾಕೆ ಹಾಲ್ ಟಿಕೆಟ್ ತಂದಿಲ್ವಾ? ತಂದಿದ್ದೀನಿ. ರುದ್ರೇಶ್ ಅಂದ್ರೆ ನೀನೆ ತಾನೆ? ಹಾ ಮೇಡಮ್. ನನ್ನ ಹೆಸರು ಮಧು. ಈಗ ನೀನು ಹೋಗಿ ನನ್ನ ಪರವಾಗಿ ಎಕ್ಸಾಮ್ ಬರೀಬೇಕು, ಇಲ್ಲ ಅಂದ್ರೆ ನೀನ್ ಮನೆಗೆ ಹೋಗಕ್ಕೂ ಮುಂಚೆ ನಿನ್ನ ಮನೆಯವರೆಲ್ಲ ಹೆಣವಾಗಿರ್ತಾರೆ. ವರ್ಷ ನನ್ನ ಪಾಸ್ ಆಗ್ಲೇಬೇಕು, ಅದೀಗ ನಿನ್ ಕೈಲಿದೆ. ಬುದ್ಧಿವಂತನಾಗಿ ನನ್ನ ಮಾತು ಕೇಳಿದ್ರೆ ನಿನ್ ಭವಿಷ್ಯ ಉಜ್ವಲವಾಗಿರುತ್ತೆ, ಇಲ್ಲ ಅಂದ್ರೆ ಇಲ್ಲೇ ಈ ಜ್ವಾಲಾಮುಖಿಗೆ ಬಲಿಯಾಗ್ತೀಯ.
ಸಾಕು ಬಿಡು. ನೀ ಚಿಕ್ಕಮ್ಮ ಚಿಕ್ಕಮ್ಮ ಎಷ್ಟು ಮುದ್ದ ಕಾಣ್ತಿದೀರ ಗೊತ್ತಾ? ನನ್ನ ದೃಷ್ಟಿನೇ ತಾಕತ್ತೆ. ವಿಜಯ, ಒಳ್ಳೆಯವ್ರ ದೃಷ್ಟಿ ಯಾವತ್ತೂ ತಾಗಲ್ಲ, ಕೆಟ್ಟೋರ್ ದೃಷ್ಟಿ ಬೀಳ್ಬಾರ್ದು ಅಷ್ಟೇ. ನಿಮ್ಗೆ ಯಾವ ಕೆಟ್ಟ ದೃಷ್ಟಿನೂ ತಾಕಲ್ಲ ಚಿಕ್ಕಮ್ಮ. ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಹೊರತಿರೋ ನಿಮ್ಗೆ ಖಂಡಿತ ಕೆಟ್ಟದಾಗಲ್ಲ. ಅಂದಾಗೆ ನೀರನ್ ಎಕ್ಸಾಮ್ ಇಷ್ಟೊತ್ತಿಗೆ ಶುರು ಆಗಿರುತ್ತಲ್ಲ? ಹ್ಮ್ ಹೌದು. ಇದನ್ನ ಯಾಕೆ ಕೇಳ್ತಿದ್ದೀರಾ? ಯಾಕೂ ಇಲ್ಲ, ಸುಮ್ನೆ ಕೇಳಿದೆ ಅಷ್ಟೇ, ಏನೂ ಇಲ್ಲ. ರೆಡಿನ? ಎರಡು ಕೈ ಎತ್ತಿ ನಮಸ್ಕಾರ ಮಾಡೋ ತರ ನಿಂತ್ಕೊಳ್ಳಿ, ಅದ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪಕ್ಕ ಪೊಲಿಟಿಷಿಯನ್ ತರ ಕಾಣ್ತೀರಾ. ಈಗೆಲ್ಲ ಇದೆ ಟ್ರೆಂಡ್. ನಾನು ಹಳೆ ಟ್ರೆಂಡ್ ನ ಫಾಲೋ ಮಾಡಲ್ಲ, ಹೊಸ ಟ್ರೆಂಡ್ ನ ನಾನೇ ಸೃಷ್ಟಿ ಮಾಡ್ತೀನಿ. ಮಾತು ಅಂದ್ರೆ ಇದು. ಮೀನಾಕ್ಷಿ, ಈ ನಿನ್ ಮಾತೆ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಹೊಸ ಅಲೆನೆ ಸೃಷ್ಟಿ ಮಾಡುತ್ತೆ. ಜನಸೇವೆ ಮಾಡೋರ್ಗೆ ನೀ ಹೇಗಿರ್ಬೇಕು ಅಂತ ನಿನ್ ನೋಡ್ ಕಲಿಬೇಕು ನೋಡು. ಮೀನಾಕ್ಷಿ, ನೀನು ಯಾವ ಭಂಗಿನಲ್ಲಿ ನಿಂತು ಅದನ್ನ ತಿರ್ಚೋದ್ ಹೇಗೆ ಅಂತ ನನಗ್ ಗೊತ್ತಿದೆ. ಇದ್ರ ಹಿಂದಿನ ಕ್ರಿಯೇಟಿವಿಟಿನೇ ಬೇರೆ. ನೀನು ಟ್ರೆಂಡ್ ಅನ್ನ ಸೃಷ್ಟಿ ಮಾಡಬಹುದು, ಆದ್ರೆ ಅದನ್ನ ಹಾಳು ಮಾಡೋದಕ್ಕೆ ಅಂತ ನಾನಿದ್ದೀನಿ. ಏನೋ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ? ಏನ್ ವಿಷಯ ದುರ್ಗಾ? ನಿನಗ್ ನಾನು ಏನ್ ಮಾಡಿದ್ರು ಕಷ್ಟನೇ ಅಲ್ವಾ? ನಿನ್ ಪ್ರಕಾರ ನಾನು ಏನು ಮಾಡೋ ಹಾಗೆ ಇಲ್ಲ. ಈಗ ಮಾಡಿರೋದೇ ಸಾಕಷ್ಟಿದೆ, ಇನ್ನು ಏನ್ ಮಾಡ್ಬೇಕು ಅಂತಿದ್ಯಾ? ಸುಮ್ನೆ ತಮಾಷೆಗೆ ಹೇಳ್ದೆ. ನಿಮ್ಗೂ ಫೋಟೋಶೂಟ್ ಮಾಡಿಸ್ಬೇಕು ಅಂತಿದ್ರೆ ಹೇಳು, ಅವ್ರಿಗೆ ಹೇಳಿ ಮಾಡಿಸ್ತೀನಿ. ನಾನ್ ಫೋಟೋಶೂಟ್ ಮಾಡಿಸ್ಕೊಂಡು ಯಾವ ಟ್ರೆಂಡ್ ಸೃಷ್ಟಿ ಮಾಡ್ಬೇಕಾಗಿದೆ? ನಮ್ದೇನಿದ್ರು ಟ್ರೆಂಡ್ ಸೃಷ್ಟಿ ಮಾಡೋದ್ ಜೊತೆಲಿರೋದಷ್ಟೇ. ಸಾಧ್ಯ? ಈಗ್ಲಾದ್ರೂ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಮೀನಾಕ್ಷಮ್ಮ ಅವರೇ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೇರೆ ಬೇರೆ ಡ್ರೆಸ್ ಅಲ್ಲಿ ತೆಗೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸರಿ. ಎಲ್ರಿ ಎಕ್ಸಾಮ್ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಗಿರೋ ಹಾಗೆ ಕಾಣಿಸ್ತಿದ್ಯಲ್ಲ, ಏನಿರ್ಬಹುದು?
ದೇವ್ರೆ, ನೀರಾಗಿ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಎಕ್ಸಾಮ್ ಬರೆಯೋ ಹಾಗೆ ಮಾಡಪ್ಪ, ನಾನು ಹೇಳ್ದಾಗೆ ಮಾರ್ಕ್ಸ್ ತಗೊಳ್ಳೋ ಹಾಗೆ ಮಾಡು ತಂದೆ. ಯಾಕೆ ಮೀನಾಕ್ಷಿ ಅವರೆ ತುಂಬಾ ಟೆನ್ಷನ್ ಇದ್ದೀರಾ, ಏನಾಯ್ತು? ಇಲ್ಲ ಏನು, ಸೊಸೆ ಎಕ್ಸಾಮ್ ಬರೀತಿದ್ದಾಳಲ್ಲ ಪಾಪ, ಅದಕ್ಕೆ ಇಷ್ಟೊಂದು ಟೆನ್ಷನ್. ಏನ್ ಹೇಳ್ದೆ ನೀನು? ಏನಿಲ್ಲ, ಫಸ್ಟ್ ಟೈಮ್ ಫೋಟೋಶೂಟ್ ಮಾಡಿಸ್ಕೋತಿದಾರಲ್ಲ ಅದಕ್ಕೆ ಇಷ್ಟೊಂದು ಟೆನ್ಷನ್ ಅಂತ ಹೇಳ್ದೆ. ಅಯ್ಯಯ್ಯೋ, ಅದಕ್ಕೆ ಯಾಕೆ ಟೆನ್ಷನ್? ಇಲ್ಲಿರೋರೆಲ್ಲ ನಮ್ಮವ್ರೆ, ಯಾರು ಹೊರೋಗ್ನವನಿಲ್ಲ, ಖುಷಿಯಾಗಿರಿ. ತೆಗಿಯಪ್ಪ. ಮೀನಾಕ್ಷಿ, ಕೆಲಸದವ್ರು ಬೇಕು ಅಂತ ಹೇಳಿದ್ದಾರ, ಒಂದ್ ನಾಲ್ಕು ಜನ ಬಂದಿದ್ದಾರೆ. ಹಾ ಬರ್ತೀನಿ ನಾನು, ನೀವೆಲ್ಲ ಮಾತಾಡ್ತೀರಿ, ನಾ ಬರ್ತೀನಿ. ಚಿಕ್ಕಮ್ಮ, ನೀವು ಫೋಟೋಶೂಟ್ ಕಡೆ ಗಮನ ಕೊಡಿ, ಅದೆಲ್ಲ ನಾನು ನೋಡ್ಕೋತೀನಿ. ಸರಿ. ಸರಿಯಾಗಿ ಬರೀತಿದ್ದೀನಾ ಇಲ್ಲ ತಪ್ಪಾಗಿ ಬರೀತಿದ್ದೀನಾ? ಇಲ್ಲ, ಸರಿಯಾಗೇ ಬರೀತಿದ್ದೀನಿ. ಆದ್ರೂ ಯಾಕೆ ಇಷ್ಟೊಂದು ಅನುಮಾನ ಬರ್ತಿದೆ? ಎಲ್ಲನೂ ಸರಿಯಾಗೇ ಓದ್ಕೊಂಡಿದ್ದೀನಿ, ಆದ್ರೂ ಯಾಕೆ ಅನುಮಾನ? ಅಂದಾಗೆ ನಾನು ಹೇಳಿದ್ದು ನಿನಗೆ ನೆನಪಿದೆ ತಾನೆ? ನೀನು ಎಕ್ಸಾಮ್ ಅಲ್ಲಿ 85% ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಮುಂದೆ ಓದಕ್ಕಾಗೋದು, ಇಲ್ಲ ಅಂದ್ರೆ ಇಲ್ಲೇ ಇರ್ಬೇಕಾಗ. ಮೀರಾ, ಈ ಎಕ್ಸಾಮ್ ನ ಕಾನ್ಫಿಡೆಂಟ್ ಆಗಿ ಬರೀ, ಈ ಎಕ್ಸಾಮ್ ರಿಸಲ್ಟ್ ಮೇಲೆ ನಿನ್ ಫ್ಯೂಚರ್ ಡಿಪೆಂಡ್ ಆಗಿದೆ, ಇಲ್ಲಿ ಗೆದ್ರೆ ಎಲ್ಲಿ ಬೇಕಾದ್ರೂ ಕೂಡ. ಅಯ್ಯೋ ಆಂಜನೇಯ, ನನಗೆ ಯಾಕೋ ಭಯ ಆಗ್ತಿದೆ, ನಾನು ಏನಾದ್ರು ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಮುಂದೆ ನಾನು ಓದೋದಿಕ್ಕಾಗಲ್ಲ. ಅಪ್ಪ ತಂದೆ ಹಾಗೆ ಆಗ್ತಿರೋ ನೋಡ್ಕೊ, ನಾನು ಚೆನ್ನಾಗಿ ಬರೆಯೋ ಹಾಗೆ ಮಾಡು. ನೋಡ್ತಿದ್ರೆ ಅನುಮಾನ ಬರೋ ತರನೇ ನಡ್ಕೋತಿದ್ದಾನೆ, ಇವನ್ ಯಾಕೆ ಹೀಗ್ ಮಾಡ್ತಿದ್ದಾನೆ ಅಂತ ತಿಳ್ಕೋಬೇಕಲ್ಲ. ಇವನ್ನ ಹಿಡ್ಕೊಂಡ್ರೆ ಸತ್ಯ ಹೊರಗ್ ಬರುತ್ತೆ, ಹಾಗೆ ಮಾಡೋಣ.